ಹಿಂಗೆ ಬನ್ನಿರಿ ಸರ್, ನೋಡಿರಿ ಸರ್, ಸರಿ ಇದು ಕರೆಕ್ಟಾಗಿ ಇದು ಫಿಕ್ಸ್ ಆದರೆ ಮಾತ್ರ ವರ್ಕ್ ಆಗುತ್ತೆ ನೋಡಿರಿ, ಫಿಕ್ಸ್ ಆದರೆ ಮಾತ್ರ ವರ್ಕ್ ಆಗುತ್ತೆ, ಇಲ್ಲಾಂದರೆ ವರ್ಕ್ ಆಗಲ್ಲ. ಪಾಪ್ಕಾರ್ನ್ ರೆಡಿ ಆಗ್ತದೆ ನೋಡಿರಿ, ಪಟ್ ಪಟ್ ಸೌಂಡ್ ಬರುತ್ತೆ ಸರ್ ಪಾಪ್ಕಾರ್ನ್ ಸರ್. ಹಿಂಗೆ ಹಿಂಗೆ ಮಾಡಿದ್ರೆ ನೋಡಿರಿ ಪಾಪ್ಕಾರ್ನ್ ರೆಡಿ ಆಯಿತು. ಈಗ ಏನು ಮಾಡ್ತೀರ ಅಂದರೆ ಎಲ್ಲಿಟ್ಟು ಕೊಡ್ತೀವಿಲ್ಲ ಸರ್, ಜಸ್ಟ್ ಈ ಥರ ಮಾಡಿಬಿಡ್ರಿ, ಪಟ್ ಪಟ್ ಸೌಂಡ್ ಬರುತ್ತಲ್ವ ಅವಾಗ ಇದು ಫಿಕ್ಸ್ ಮಾಡಿದ್ರೆ ಸಾಕು ಸರ್, ಪಾಪ್ಕಾರ್ನ್ ರೆಡಿಯಾಗಿ ಆಚೆ ಬರುತ್ತೆ ಸರ್. ಈ ಪಾಪ್ಕಾರ್ನ್ ರೆಡಿ ಆಯ್ತು ಸರ್ ಸರ್ ನೋಡಿರಿ ಸರ್, ಸರಿ ಇದು ಕರೆಕ್ಟಾಗಿ ಇದು ಫಿಕ್ಸ್ ಆದರೆ ಮಾತ್ರ ವರ್ಕ್ ಆಗುತ್ತೆ ನೋಡಿರಿ, ಫಿಕ್ಸ್ ಆದರೆ ಮಾತ್ರ ವರ್ಕ್ ಆಗುತ್ತೆ, ಇಲ್ಲಾಂದರೆ ವರ್ಕ್ ಆಗಲ್ಲ. ಕರೆಕ್ಟಾಗಿ ಫಿಕ್ಸ್ ಆದರೆ ವರ್ಕ್ ಆಗುತ್ತೆ. ಈಗ ಆನ್ ಮಾಡಿದ್ವಿ, ಇದರಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ಸರ್, ಸ್ವಲ್ಪ ಐನಲ್ಲಿ ಇಟ್ಬಿಡ್ರಿ ಅವಾಗ ಬ್ಯಾಗ್ ಆಗುತ್ತೆ. ಈಗ ನೀರು ಹಾಕ್ಬೇಕು ಸರ್, ಯಾಕೆಂದರೆ ಇದು ಹೌದು ಸರ್, ನೀರು ಅಂದರೆ ಸ್ಟೀಮ್ನಲ್ಲಿ ಕುಕ್ ಆಗಲ್ಲ. ಬಟ್ ಇದು ಈ ಟ್ರೇ ಇರುತ್ತಲ್ವ ಸರ್, ಈ ಟ್ರೇ ನೋಡಿರಿ ಮುಟ್ಟಿದ್ದೀನಿ, ಶಾಖೇನು ಹೊಡಿಯಲ್ಲ ಸರ್. ಈ ಟ್ರೇ ಅಂದರೆ ಹೀಟ್ ಆಗುತ್ತೆ, ಬಾಡಿಯೆಲ್ಲ ಹೀಟ್ ಆಗುತ್ತಲ್ಲ ಸರ್ ಲೈಟಾಗಿ, ಅದಕ್ಕೋಸ್ಕರ ನೀರು ಸರ್, ಒಂದು ಹಾಫ್ ಲೀಟರ್ ನೀರು, ಇಲ್ಲಾಂದರೆ ಒಂದು ನೋಡಿರಿ ಲೈಟಾಗಿ ಹಾಕ್ಬಿಡ್ರಿ, ಒಂದು ಎಜ್ಜಿನಲ್ಲಿ ಹಾಕಿದ್ರೆ ಸಾಕು ಸರ್. ಆ ಟ್ರೇ ಅದಕ್ಕೋಸ್ಕರನೇ ಕೊಟ್ಟಿರೋದು ಸರ್, ಅದು ಅದರಲ್ಲಿ ಲೆವೆಲ್ ಇರುತ್ತೆ ಸರ್, ವಾಟರ್ ಲೆವೆಲ್ ಅಂತ ಇರುತ್ತೆ, ಅಷ್ಟು ಬರೀ ಹಾಕಿದ್ರೆ ಸಾಕು ಸರ್. ಆನ್ ಮಾಡಿ ಒನ್ ಆ್ಯಂಡ್ ಹಾಫ್ ಮಿನಿಟ್ಸಲ್ಲಿ ಈ ಥರ ರೆಡ್ ಬಂದುಬಿಡುತ್ತೆ ಸರ್. ಈಗ ಬಂದ ತಕ್ಷಣ ಏನು ಮಾಡಿರಿ, ಆಯಿಲ್ ಬ್ರಷ್ ತಂದು ಲೈಟಾಗಿ ಆಯಿಲ್ ಮಾಡಿರಿ, ಆಯಿಲ್ ಅಪ್ಲೈ ಮಾಡಿರಿ. ಈ ರೆಡಿ ಚಿಕನ್ ಸರ್, ನಾವು ಹೆಂಗೆ ಬೇಕೋ ಚಿಕನ್ನು, ಲೆಗ್ ಪೀಸು ನೋಡಿರಿ, ಲೆಗ್ ಪೀಸ್ ಇದೆ, ಇಲ್ಲಿ ಫುಲ್ ಬ್ರೆಸ್ಟ್ ಪೀಸ್ ಇದೆ, ಫಿಶ್ ಇದೆ, ಪನ್ನೀರು, ಫಿಶು, ಫ್ರಾನ್ಸ್ ಯಾವ್ದು ಬೇಕಾದ್ರೆ ಹಾಕೋಬೋದು. ಈ ಥರ ಒಂದು ಫುಲ್ ಕೋಳಿ ಸರ್, ಒಂದು ಫುಲ್ ಚಿಕನು ನಾಲ್ಕು ಪೀಸ್ ಕಟ್ ಮಾಡಿನೂ ಹಾಕೋಬೋದು ನೋಡಿರಿ, ಹಂಗೆ ಮಾಡ್ತಾಯಿದ್ದು ನೋಡಿರಿ, ಹಂಗೆ ಫುಲ್ ಇಡ್ಬೋದು ಸರ್. ಲೆಗ್ ಪೀಸ್ ಬೇಕಾದ್ರೆ ಲೆಗ್ ಪೀಸ್ನೂ ಇಡ್ಬೋದು ಸರ್. ನಿಮಗೆ ಫಿಶ್ ಬೇಕಾದ್ರೆ ಫಿಶ್ ಸರ್, ಈ ಥರ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಬಿಡ್ರಿ, ಹಂಗೆ ಅಪ್ಲೈ ಮಾಡಿಬಿಡ್ರಿ ಅಷ್ಟೇ ಸರ್. ಎಷ್ಟು ನಿಮಿಷ ಆಗುತ್ತೆ ಸರ್ ಫಿಶ್ ಅಂದರೆ? 4 to 5 minutes ಸರ್. ಇದು ಪ್ರೈಸ್ ಎಷ್ಟಾಗುತ್ತೆ ಸರ್? ಇದು 2190 ಆಗುತ್ತೆ ಸರ್, 2890 ಡಿಸ್ಕೌಂಟ್ ಹೋಗಿ 2190 ಆಗುತ್ತೆ. ಸೇಮ್ ಇದು 1 year ಗ್ಯಾರಂಟಿ, 5 year ವಾರಂಟಿ ಬರುತ್ತೆ ಸರ್. ಎಲ್ಲಿ ಬೇಕಾದ್ರೆ ತೊಗೊಂಡೋಗ್ಬಿಡ್ಬೋದು, ಆರಾಮಾಗಿ ಕ್ವೈಂಟ್ ಇದ್ದರೆ ಸಾಕು ಸರ್, ಹಂಗೆ ಫಿಕ್ಸ್ ಮಾಡಿಬಿಡ್ಬೋದು, ಆರಾಮಾಗಿ ಯೂಸ್ ಮಾಡ್ಬೋದು ಸರ್. ಸರ್ ಇದು ಪನ್ನೀರ್ ಮಾಡ್ಬೋದು, ವೆಜಿಟೇರಿಯನ್ ಅವ್ರು ಪನ್ನೀರ್ ಮಾಡ್ಬೋದು. ಆಮೇಲೆ ಇದು ಬರುತ್ತಲ್ವ ಸರ್, ಬೇಬಿ ಕಾರ್ನ್, ಸ್ವೀಟ್ ಕಾರ್ನ್, ಬೇಬಿ ಕಾರ್ನು, ಆಮೇಲೆ ಬದನೆಕಾಯಿ, ಕ್ಯಾರೆಟ್ ಎಲ್ಲ ಹಂಗೆ ಸುಡ್ಬೋದು, ವೆಜಿಟೇಬಲ್ಸ್ ಎಲ್ಲ ಸುಡ್ಬಿಟ್ಟು ತಿನ್ನಿ. ಬಾರ್ಬಿಕ್ಯೂ ಅಂದರೆ ಫುಲ್ ಆ್ಯಂಡ್ ಸರ್, ವೆಜ್ ಆ್ಯಂಡ್ ನಾನ್ ವೆಜ್ ಎಲ್ಲ ಮಾಡ್ಬೋದು ಸರ್. 1 year ಗ್ಯಾರಂಟಿ, 5 years ವಾರಂಟಿ ಸರ್. ಇದೇ ಸೇಮ್ ಬ್ಯಾಂಗ್ಳೂರು ಅಂದರೆ ಡೆಲಿವರಿ ಮಾಡ್ತೀವಿ, ಫ್ರೀ ಡೆಲಿವರಿ, ಫ್ರೀ ಹೋಮ್ ಡೆಮೋ ಆ್ಯಂಡ್ ಡೆಲಿವರಿ ಮಾಡ್ತೀವಿ. ಔಟ್ಸೈಡ್ ಅಂದರೆ ಬ್ಯಾಂಗ್ಳೂರು ಬಿಟ್ಟು ಕರ್ನಾಟಕ ಅಲ್ಲಿ ಇದ್ರೂ ಕೊರಿಯರ್ ಮೂಲಕ ಕಳ್ಸಿಕೊಡ್ತೀವಿ ಸರ್. ಅಮೌಂಟ್ ಜಿಪೇ ಇಲ್ಲಾಂದರೆ ಫೋನ್ಪೇನಲ್ಲಿ ಕಳಿಸ್ರೆ ಕೊರಿಯರ್ ಮೂಲಕ ಕಳ್ಸಿಕೊಡ್ತೀವಿ ಸರ್. ಕ್ರಿಸ್ಪಿನೂ ಬರುತ್ತೆ, ಮತ್ತು ಇದೂ ಬರುತ್ತೆ ನೋಡಿರಿ, ಹೊಗೆನೂ ಬರ್ತಾ ಇದೆ ನೋಡಿರಿ, ರೆಡಿಯಾಗಿದೆ. ಸ್ವಲ್ಪ ಆನಿಯನ್ ಇಟ್ಬಿಟ್ರೆ ಸಾಕು ಸರ್, ಇಲ್ಲಿ ಇಡ್ತೀವಿ ಸರ್. ಸರ್ ಈಗ ನೋಡಿರಿ, ಇದು ಫ್ರೈ ಆಗ್ತಾಯಿದೆ, ನೀರು ಸ್ವಲ್ಪ ಕಡಿಮೆ ಆಗುತ್ತೆ ಸರ್ ನೋಡಿರಿ. ಈ ಥರ ನೀರು ಕಡಿಮೆ ಆದರೆ ಮಾತ್ರ ಫಿಲ್ ಮಾಡ್ಕೋಬೇಕು, ನಾವು ಆಮೇಲೆ ಮಾಡ್ತೀನಿ ಸರ್. ಖಂಡಿತವಾಗಿ ನೀರು ಇರಬೇಕು ನೋಡಿರಿ ಸರ್, ಫುಲ್ ಬೆಂದಿರುತ್ತೆ ಸರ್, ಫುಲ್ ಬೆಂಕಿನಲ್ಲಿ, ಅದೇ ಚಾರ್ಕೋಲ್ನಲ್ಲಿ ಮಾಡಿರೋ ಥರ, ಇಜ್ಲಿನಲ್ಲಿ ಮಾಡಿರೋ ಥರನೇ ಇರುತ್ತೆ. ಈಗ ನೀರು ಕಡಿಮೆ ಆದರೆ ಮಾತ್ರ ಫಿಲ್ ಮಾಡ್ಕೊಳ್ರಿ ಸರ್, ಫುಲ್ ಫ್ರೈ ಆಗುತ್ತೆ ಸರ್. ಸರ್ ಈ ಮಿಷಿನ್ ಆಯಿಲ್ ಇಲ್ದ್ರೆ ಮಾಡೋದು ಮಿಷಿನ್ಲಿಂದ ಹಪ್ಳ ಮಾಡ್ಬೋದು, ಸಂಡಿಗೆ ಮಾಡ್ಬೋದು, ಚಿಪ್ಸು, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಳು, ಅಕ್ಕಿ, ಅವಲಕ್ಕಿ, ಸಬಕ್ಕಿ, ಸಾಬುದಾನ, ಬೆಳ್ಳುಳ್ಳಿ, ಪಾನಿಪುರಿ ಐಟಮ್ಸ್ ಯಾವ್ದು ಬೇಕಾದರೂ ವಿತೌಟ್ ಆಯಿಲ್ನಲ್ಲಿ ಕರಿಬೋದು ಸರ್. ಈ ಮಿಷಿನ್ಗೆ 1 year ಗ್ಯಾರಂಟಿ ಇದೆ ಸರ್, 1 year ಒಳಗೆ ರೀಪ್ಲೇಸ್ಮೆಂಟ್, 5 years ವಾರಂಟಿ ಇದೆ. ಕೆಳಗಡೆ ಇರೋ ನಂಬರ್ ಕಾಲ್ ಮಾಡಿರಿ, ಆರ್ಡರ್ ಮಾಡಿರಿ. ಲೋಕಲ್ ಅಂದರೆ ಬ್ಯಾಂಗ್ಳೂರು ಅಂದರೆ ಫ್ರೀ ಡೆಲಿವರಿ ಕೊಡ್ತೀವಿ, ಔಟ್ಸೈಡ್ ಅಂದರೆ ಹೋಮ್ ಇದು ಕೊರಿಯರಲ್ಲಿ ಕಳಿಸ್ತೀವಿ ಸರ್. ಕರ್ನಾಟಕ ಎಲ್ಲ ಕಡೆ ಕಳಿಸ್ತೀವಿ, ಎಲ್ಲ ಆಲ್ ಓವರ್ ಇಂಡಿಯಾನು ಕಳಿಸ್ತೀವಿ, ಕರ್ನಾಟಕನೂ ಕಳಿಸ್ತೀವಿ ಸರ್. ಸರ್ ಇದು 2390 ಸರ್ ಡಿಸ್ಕೌಂಟ್ ಹೋಗಿ, ಇದು 1990 ಸರ್ ಡಿಸ್ಕೌಂಟ್ ಹೋಗಿ. ಈ ಚಿಕ್ಕದು ಅದಕ್ಕಂದರೆ ಸ್ವಲ್ಪ ಚಿಕ್ಕದು, ದೊಡ್ಡದು ಅಷ್ಟೇ ಸರ್. ಅದು ಸೇಮ್ ಕೆಲಸ ಮಾಡುತ್ತಾ? ಎಲ್ಲ ಸೇಮ್ ವರ್ಕಿಂಗ್ ಸರ್. ಬ್ರೆಡ್ ಸರ್, ಇದು ಮೇಲೆ ಇಟ್ಟರೆ ಟೋಸ್ಟ್ ಸರ್, ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿ ಹಾಕಿದ್ರೆ ಕ್ರಮ್ಸ್ ಸರ್, ವೆಜಿಟೇಬಲ್ ಸೂಪ್ ಕಟ್ಲೆಟ್ಗಳು ಹಾಕ್ತಿರಲ್ಲ ಸರ್, ಅದೇ ಹಾಕ್ಬೋದು ನೋಡಿರಿ, ಅದೇ ರೊಟೇಟ್ ಆಗುತ್ತೆ ಕರೆಕ್ಟಾಗಿ. 30 to 40 seconds ಬ್ರೆಡ್ ಕ್ರಮ್ಸ್ ರೆಡಿ ಆಗಿಬಿಡುತ್ತೆ ಸರ್. ಈ ಲಿಡ್ಡಿಂಗ್ ಇಟ್ಕೋಬೇಕು ಸರ್, ಕಡಲೆ ಬೆಲೆ ಉದಿನ ಬೆಳಗ್ಗೆ ಇದು ಲಿಡ್ ಬೇಕಾಗಿಲ್ಲ ಸರ್, ಸಂಡಿಗೆ ಇಲ್ಲಾಂದರೆ ಲೈಟ್ ಐಟಮ್ಸ್ಗೆಲ್ಲ ಇದು ಯೂಸ್ ಮಾಡ್ಬೋದು ನೋಡಿರಿ ಸರ್. ಈಗ ಕಾಣಿಸ್ತೆ ನೋಡಿ, ಫುಲ್ ಬ್ರೌನಿಸ್ಟ್ ಆಗುತ್ತೆ, ಮ್ಯಾಕ್ಸಿಮಮ್ 1 minute ಸರ್, 30 to 40 seconds ಇಲ್ಲಾಂದರೆ 1 minute. ಡ್ರಿಂಕ್ಸ್ ಅಂತಾರೆ, ತುಂಬ ಆಯಿಲ್ನಲ್ಲಿ ಕರೀತಾರೆ, ಒಂಚೂರು ಆಯಿಲೇ ಬೇಕಾಗಿಲ್ಲ. ಹಿಂಗೆ ಹಾಕ್ಬಿಟ್ರೆ ನಾವು ಸ್ಟಿರ್ ಮಾಡೋದು ಏನೂ ಬೇಕಾಗಿಲ್ಲ, ರೊಟೇಟ್ ಆಗುತ್ತೆ, ಆಟೋಮೆಟಿಕ್ ರೊಟೇಟ್ ಆಗುತ್ತೆ, ಬಿಸಿ ಗಾಳಿನಲ್ಲಿ ರೊಟೇಟ್ ಆಗುತ್ತೆ, ಶಾಕ್ ಏನು ಹೊಡಿಯಲ್ಲ, ಬಿಸಿ ಮಾತ್ರ ಬರುತ್ತೆ ನೋಡಿರಿ. ಮುಟ್ಟಿ ತೋರಿಸ್ತಾ ಇದ್ದೀವಿ ನೋಡಿರಿ, ಗಾಳಿನಲ್ಲಿ ಮಾತ್ರ ರೆಡಿ ಆಗುತ್ತೆ. ಇದಕ್ಕೆ ಈ ಥರ ಒಂದು ಲಿಡ್ ಮೇಲ್ಗಡೆ ಲಿಡ್ ಕೊಡ್ತೀವಿ. ಇದು ಹೆಂಗೆ ಮಾಡಬೇಕಾದ್ರೆ ಫಸ್ಟ್ ಹಿಂಗೆ ಇಟ್ಕೋಬೇಕು ಸರ್, ಹಿಂಗಿಟ್ರೆ ಏನಾಗುತ್ತೆ ಅಂದರೆ ಒಂದು ಬಾಣಲಿ ಥರ ಆಗಿಬಿಡುತ್ತೆ ನೋಡಿರಿ, ಈ ಥರ ಬಾಣಲಿ ಥರ ಆಗುತ್ತೆ. ಹಿಂಗಿರುವಾಗ ನಾರ್ಮಲ್ ಸ್ಟಿಕ್ ಬರುತ್ತೆ, ನಾವು ಕೊಡ್ತೀವಿ ಲೈಟಾಗಿ, ಒಂಚೂರು ಸ್ಟಿರ್ ಮಾಡಿರಿ ಸಾಕು ನೋಡಿರಿ, ಸಂಡಿಗೆ ರೆಡಿ ಆಗ್ತಾಯಿದೆ ನೋಡಿರಿ ಸರ್. ಒಂದೇ ಒಂದು ಡ್ರಾಪ್ಸ್ನೂ ಆಯಿಲ್ ಇಲ್ಲ, ವಿತೌಟ್ ಆಯಿಲ್ನಲ್ಲಿ ಹಪ್ಪಳ, ಸಂಡಿಗೆ, ಚಿಪ್ಸು ಎಲ್ಲ ಮಾಡ್ಬೋದು. ರೆಡಿ ಆಯ್ತು ಸರ್, ಪೂರ್ತಿ ರೆಡಿಯಾಗಿದೆ. ಈಗ ಏನು ಮಾಡಬೇಕು, ಮಿಷಿನ್ ಆಫ್ ಮಾಡಿರಿ, 30 seconds ಸರ್ ಆಫ್ ಮಾಡಿ. ಈಗ ಸ್ಟ್ರೈಟ್ ಪಾಯಿಂಟ್ ಇಟ್ಬಿಟ್ಟು ಆನ್ ಮಾಡಿದ್ರೆ ಸಾಕು ಅಷ್ಟೇ ಸರ್, ಕರೆಕ್ಟಾಗಿ ಸರ್ ಫುಲ್ ಆಚೆ ಬಂತು. ಇದೇ ಥರ ನೀವು ಹಪ್ಪಳ, ಸಂಡಿಗೆ, ಪಪ್ಪಡು ಯಾವುದಿದ್ರು ನೋಡಿರಿ, ಒಂದೇ ಸತಿ 3-4 ಹಪ್ಪಳ ಸರ್. ಹಾಗೆ ಫಸ್ಟ್ ಹಿಂಗೆ ಇಟ್ಬಿಡ್ರಿ, 3 ಹಪ್ಪಳ 4 ಹಪ್ಪಳ ಇಡ್ಬೋದು ಒಂದು ಸತಿಗೆ.
ಲೈಟಾಗಿ ಹೀಟ್ ಮಾಡಿದ್ರೆ ಮೆತ್ತಗಾಗ್ಬಿಡುತ್ತೆ, ಆಮೇಲೆ ಫೋಲ್ಡ್ ಮಾಡಿ ಒಳಗಡೆ ಹಾಕ್ಬಿಡ್ರಿ ಅಷ್ಟೇ ಸರ್. ಈ ಸ್ಟಿಕ್ ಹಿಂಗೆ ಇಡ್ಬೋದು, ಇಲ್ಲಾಂದರೆ ಈ ಟಾಪ್ ಕವರ್ ಹಿಂಗೆ ಇಡ್ಬೋದು ಸರ್, ಅಷ್ಟೇ ಸರ್. ಈಗ ಸ್ಟಿಕ್ ಇಡ್ತಾ ಇದ್ದೀವಿ ನೋಡೋಕ್ಕೆ, ನೋಡಿರಿ ಸರ್. ಸರ್ ಅರ್ಧ ಫ್ರೈ ಆಯಿತು, ಉಲ್ಟಾ ಮಾಡಿರಿ ಫುಲ್ ಫ್ರೈ ಆಗುತ್ತೆ ಸರ್. ನೋಡಿರಿ ಈಗ ರೆಡಿ ಆಯಿತು. ಹಪ್ಪಳ ಫ್ಲಾಟ್ ಬೇಕಾದರೆ ಫ್ಲಾಟ್ ಮಾಡಿರಿ, ರೋಲ್ ಬೇಕಾದ್ರೆ ರೋಲ್ ಮಾಡಿರಿ. ಸ್ವಲ್ಪ ತಣ್ಣಗಾದಮೇಲೆ ಕ್ರಿಸ್ಪಿನೆಸ್ ಬರುತ್ತೆ ಸರ್. ಫಸ್ಟ್ ಮಾಡಿರೋದಲ್ಲ ಹಾಗೆ ನೋಡಿರಿ, ಫುಲ್ ಕ್ರಿಸ್ಪಿನೆಸ್ ಬರುತ್ತೆ ಸರ್, ಫುಲ್ ಕ್ರಿಸ್ಪಿ. ಹಪ್ಪಳನೂ ತಣ್ಣಗಾದರೆ ಕ್ರಿಸ್ಪಿ ಬರುತ್ತೆ. ಇದು ಪಾನಿಪುರಿ ಸಂಡಿಗೆ ಸರ್, ಅಂಗಡಿದಲ್ಲಿ ಸಿಕ್ಕುತ್ತೆ. ಈ ಥರ ಹಾಕ್ಬಿಟ್ರೆ ಪಾನಿಪುರಿ ಆಗುತ್ತೆ. ಇವು ಔಟ್ಸೈಡ್ನಲ್ಲಿ ಹೋಗಿ ಪಾನಿಪುರಿ ತಿಂತಾರಲ್ವ ಸರ್, ಮನೇಲಿ ಮಾಡ್ಬೋದು. ಇದೆಲ್ಲ ಸಿಕ್ಕುತ್ತೆ ಸರ್, ಪೌಡ್ರೆಲ್ಲ ಸಿಕ್ಕುತ್ತೆ. ಮನೇಲಿ ನೀರಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಂಗೆ ಪಾನಿಪುರಿ ಮನೇಲಿ ಹೈಜೆನಿಕ್ ಆಗಿ ಮಾಡಿಬಿಡ್ಬೋದು. ಪಾನಿಪುರಿ ನೋಡಿರಿ ಸರ್, ರೆಡಿ ಆಯ್ತು ಸರ್. ಎಲ್ಲ 30 ಸೆಕೆಂಡ್, 40 ಸೆಕೆಂಡ್ ಸರ್. ಹಂಗೆ ಇಡ್ಲಿ ಪುಡಿ, ಖಾರ ಪುಡಿ, ಚಟ್ನಿ ಪುಡಿಗೆಲ್ಲ ಕಡಲೆ ಬೆಲೆ ಉದಿನ ಬೆಲೆ ಎಲ್ಲ ಉರಿತಾರೆ ಸರ್, ಅದನ್ನು ಮಾಡ್ಬೋದು. ನೋಡಿರಿ ಸರ್ ಪಾನಿಪುರಿ, ಪಾನಿಪುರಿ ಹೆಂಗಿದೆ ನೋಡಿರಿ ಸರ್. ಸರ್ ಒಂದು ಸತಿಗೆ 5 ರಿಂದ 6 ಪೀಸ್ ಹಾಕ್ಬೋದು, ಫುಲ್ ಪಾನಿಪುರಿ ಬರುತ್ತೆ ಸರ್. ಯಾವುದಿದ್ರೂ ಇದರಲ್ಲಿ ಸ್ವಲ್ಪ ತಣ್ಣಗಾಗಬೇಕು ಸರ್, ಆಯಿಲ್ನಲ್ಲಿ ಕರೆದ್ರೂ ಸ್ವಲ್ಪ ತಣ್ಣಗಾದ್ರೇ ಕ್ರಿಸ್ಪಿನೆಸ್ ಬರುತ್ತೆ ನೋಡಿರಿ ಸರ್. ಮನೇಲಿ ಆರಾಮಾಗಿ ಮಾಡ್ಬೋದು ಸರ್. ಒಂಚೂರು ಆಯಿಲು, ಚಿಲ್ಲಿ ಪೌಡರ್, ಸಾಲ್ಟ್ ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಳಗಡೆ ಹಾಕ್ಬಿಟ್ರೆ ಪಾಪ್ಕಾರ್ನ್ ರೆಡಿ ಆಗುತ್ತೆ ಸರ್. ಮಸಾಲ ಪಾಪ್ಕಾರ್ನ್, ಬಟರ್ ಪಾಪ್ಕಾರ್ನ್, ಘೀ ಪಾಪ್ಕಾರ್ನ್, ಹನಿ ಪಾಪ್ಕಾರ್ನ್, ಚೀಸ್ ಪಾಪ್ಕಾರ್ನ್, ನಿಮ್ಗೆ ಯಾವ ಥರ ಪಾಪ್ಕಾರ್ನ್ ಬೇಕೋ ಮಾಡ್ಕೋಬೋದು ಸರ್. ಇದಕ್ಕೆ ನಾವು ಸಂಡಿಗೆಗೆಲ್ಲ ಫಸ್ಟ್ ಹಿಂಗೆ ಮಾಡಿದ್ವಿ, ಪಾಪ್ಕಾರ್ನ್ ಡೈರೆಕ್ಷನ್ ಹಿಂಗೆ ಹಾಕ್ಬಿಟ್ರಿ ಸರ್. ಹಾಕ್ಬಿಟ್ಟು ಲಿಡ್ ಒಂದು ಕೊಡ್ತೀವಿ ಸರ್, ಮೇಲ್ಗಡೆ ಮುಚ್ಚೋದು, ಮುಚ್ಚಿಬಿಟ್ರೆ ಸಾಕು ಸರ್, ಪಾಪ್ಕಾರ್ನ್ ರೆಡಿ ಆಗುತ್ತೆ ಸರ್. ಸರ್ ಈ ಥರ ರೊಟೇಟ್ ಆಗುತ್ತೆ ಸರ್, ಕಡಲೆ ಬೆಲೆ ಉದಿನ ಬೆಲೆ ಹಾಕಿದ್ರೂ ಈ ಥರ ರೊಟೇಟ್ ಆಗುತ್ತೆ. ಯಾವುದನ್ನು ಸೀದೋಗಲ್ಲ ಸರ್, ಮೈನ್ ಬ್ಲ್ಯಾಕ್ ಡಾಟ್ಸ್ ಬರಲ್ಲ, ಹಂಗೆ ಈವನ್ ಫ್ರೈ ಆಗುತ್ತೆ ಸರ್. ಇದರಲ್ಲಿ ಪೀನಟ್ಸ್ನು ಮಾಡ್ಬೋದು ಸರ್, ಪೀನಟ್ಸ್, ಕ್ಯಾಶೋ ನಟ್ಸ್ ಯಾವುದಿದ್ರೂ ಮಾಡ್ಬೋದು ಸರ್. ಹಾಂ, ಪೀನಟ್ಸ್, ಕ್ಯಾಶೋ ನಟ್ಸ್ ಯಾವುದಿದ್ರೂ ಮಾಡ್ಬೋದು ಸರ್. ಸರ್ 45 ಐಟಮ್ ಸರ್, ಅದು ಸ್ಯಾಂಪಲ್ ಐಟಮ್ ತೋರಿಸ್ತಾ ಇದ್ದೀವಿ. ನೀವು ಕಂಟಿನ್ಯೂ ಮಾಡ್ತಿರೋದ್ರೆ ಒಂದು 100 ಐಟಮ್ನು ಮಾಡ್ಬೋದು ಸರ್. ಈಗ ಸಂಡಿಗೆ ಮಾಡ್ತೀವಿ ಸರ್, ಅದರಲ್ಲಿ ಉಪಕಾರ ಮಾಡ್ಬೋದು, ಇಲ್ಲಾಂದರೆ ಇದು ಉಪಕಾರ ಮಾಡ್ತೀರಾ, ಅದಕ್ಕೆ ಪಾಪ್ಕಾರ್ನಲ್ಲಿ ಒಂದು 15 ವೆರೈಟೀಸ್ ಮಾಡ್ಬೋದು. ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ನಲ್ಲಿ ಒಂದು 100 ಐಟಮ್ಸ್ ಮಾಡ್ಕೋಬೋದು. ಸಂಡಿಗೆ ಅಂದರೆ 40 ಐಟಮ್ಸ್ ಸರ್, 40 ರಿಂದ 45 ಐಟಮ್ ಸರ್. ಈಗ ಪಾಪ್ಕಾರ್ನ್ ರೆಡಿ ಆಗ್ತದೆ ನೋಡಿರಿ, ಪಟ್ ಪಟ್ ಸೌಂಡ್ ಬರುತ್ತೆ ಸರ್ ಪಾಪ್ಕಾರ್ನ್ ಸರ್. ಹಿಂಗೆ ಮಾಡಿದ್ರೆ ನೋಡಿರಿ, ಪಾಪ್ಕಾರ್ನ್ ರೆಡಿ ಆಯಿತು. ಈಗ ಏನು ಮಾಡ್ತೀರ ಅಂದರೆ, ಎಲ್ಲಿಟ್ಟು ಕೊಡ್ತೀವಿಲ್ಲ ಸರ್, ಜಸ್ಟ್ ಈ ಥರ ಮಾಡಿಬಿಟ್ಟು ಪಟ್ ಪಟ್ ಸೌಂಡ್ ಬರುತ್ತಲ್ವ, ಆವಾಗ ಇದು ಫಿಕ್ಸ್ ಮಾಡಿದ್ರೆ ಸಾಕು ಸರ್, ಪಾಪ್ಕಾರ್ನ್ ರೆಡಿಯಾಗಿ ಆಚೆ ಬರುತ್ತೆ ಸರ್. ಒಂದೇ ಒಂದು ಡ್ರಾಪ್ಸ್ನ ಆಯಿಲ್ ಇಲ್ಲ. ಈಗ ಪ್ಲೈನ್ ಪಾಪ್ಕಾರ್ನ್ ಮಾಡಿದ್ದೀವಿ ಸರ್, ನಿಮ್ಗೆ ಬೇಕಾದರೆ ಉಪ್ಪು, ಖಾರ, ಚಿಲ್ಲಿ ಪೌಡರ್, ಸಾಲ್ಟ್, ಮಸಾಲ ಯಾವ್ದು ಬೇಕೋ ಮಾಡ್ಬೋದು ಸರ್. ಒಬ್ಬರೊಬ್ಬರು ಏನು ಮಾಡ್ತಾರೆ ಸ್ವೀಟ್ ಪಾಪ್ಕಾರ್ನ್ ಮಾಡ್ತಾರೆ ಸರ್. ಸ್ವೀಟ್ ಪಾಪ್ಕಾರ್ನ್ ಅಂದರೆ ಈ ಕಾರ್ನ್ ಹಾಕ್ಬಿಟ್ಟು ಆಚೆ ಕಡೆ ಲೈಟಾಗಿ ಶುಗರ್ ಅಪ್ಲೈ ಮಾಡಿದ್ರೆ ಸಾಕು ಸರ್. ನೋಡಿರಿ ಸರ್, ರೆಡಿ ಆಗುತ್ತೆ ಸರ್. ಬಟರ್ ಪಾಪ್ಕಾರ್ನ್, ಗೀ ಪಾಪ್ಕಾರ್ನ್, ಹನಿ ಪಾಪ್ಕಾರ್ನ್ ಯಾವ್ದು ಬೇಕಾದ್ರೆ ಮಾಡ್ಬೋದು. ಈ ಪಾನಿಪುರಿ ಈಗ ನೋಡ್ಬೋದು ಸರ್, ಅವಾಗ ಮಾಡಿರೋದು, ಈಗ ನೋಡಿರಿ ಪಾನಿಪುರಿ ರೆಡಿ ಆಗುತ್ತೆ ಸರ್. ಈ ಪಾಪ್ಕಾರ್ನ್ ರೆಡಿ ಆಯ್ತು ಸರ್. ಈ ಕಪ್ನಲ್ಲಿ 3.5 ಕಪ್, 4 ಕಪ್ ಹಾಕ್ಬೋದು. ಹಾಕ್ಬಿಟ್ರೆ ಒಂದು ಬೌಲ್ ಫುಲ್ ಬರುತ್ತೆ ಪಾಪ್ಕಾರ್ನ್ ಸರ್. 5 ಪ್ಯಾಕೆಟ್ ಕಂಪಲ್ಸರಿ ಮಾಡ್ಕೋಬೋದು ಸರ್. ಸರ್ ಈ ಥರ ಕಡಲೆಕಾಳು ನೋಡಿರ್ತೀರಾ ನೀವು, ಈ ಕಡಲೆಕಾಳಿನಲ್ಲಿ ಸ್ವಲ್ಪ ಸಾಲ್ಟ್ ವಾಟ್ರ್ ಸರ್ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಉರುಗಡಲೆ ಆಗುತ್ತೆ ಸರ್. ನೋಡಿರಿ, ಹಾಕ್ತೀವಿ ನೋಡಿರಿ, ಈ ಕಡಲೆಕಾಳು ಹಾಕಿದ್ರೆ ಉರುಗಡಲೆ ಆಗುತ್ತೆ ಸರ್. ನಾರ್ಮಲ್ ಕಡಲೆ ಸರ್, ಬ್ಲ್ಯಾಕ್ ಚೆನ್ನಾಗಿ ಹಾಕಿದ್ರೆ ಉರುಗಡಲೆ ಆಗಿಬಿಡುತ್ತೆ ಸರ್. ಒಂದೇ ಒಂದು ಡ್ರಾಪ್ಸ್ನು ನಾವು ಆಯಿಲ್ ಹಾಕಿಲ್ಲ. ಇದು ಮರಳಿನಲ್ಲಿ ಮಾತ್ರ ಆಗುತ್ತೆ ಸರ್, ನಾರ್ಮಲ್ ಮನೆಯಲ್ಲಿ ಮಾಡೋಕ್ಕಾಗಲ್ಲ. ಇದು ಬಾಣಲಿನಲ್ಲಿ ಮರಳು ಹಾಕ್ಬಿಟ್ಟು ಹಂಗೆ ಮಾಡಬೇಕು. ಒಂಚೂರು ಆಯಿಲ್ ಬೇಕಾಗಿಲ್ಲ ಸರ್. ಗೊತ್ತಾಗುತ್ತೆ ನೋಡಿರಿ ಸರ್, ಸಾಲ್ಟ್ ಉಪ್ಪು ಖಾರ ಹಾಕಿಲ್ಲ ಸರ್, ಬೇಕಂದರೆ ಹಾಕೋಬೋದು ಸರ್. ಸರ್ ಇದು ಔಟ್ಸೈಡ್ ಅಂದರೆ 2890 ಮಾಡ್ತಾ ಇದ್ವಿ, ಇಲ್ಲಿ 500 ಡಿಸ್ಕೌಂಟ್ ಸರ್. ನೋಡೋದ್ರಕ್ಕೋಸ್ಕರ 500 ಡಿಸ್ಕೌಂಟ್ ಕೊಡ್ತಾ ಇದ್ವಿ. 2390 ಸರ್, 1 ವರ್ಷ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಬರುತ್ತೆ ಸರ್. 1 ವರ್ಷ ಮಿಷಿನ್ ಏನಾದರೆ ಹಾಳಾದರೆ ಹೊಸ ಮಿಷಿನ್ ಚೇಂಜ್ ಮಾಡಿಕೊಡ್ತೀವಿ. ಈ ಯೂನಿಟ್ಗೆ ಸರ್ವಿಸ್ ಬರೋಲ್ಲ ಸರ್, ಈ ಯೂನಿಟ್ಗೆ ಮಾತ್ರ ಸರ್ವಿಸ್ ಕೊಡ್ತಾ ಇದ್ದೀವಿ. 1 ವರ್ಷ ರೀಪ್ಲೇಸ್ಮೆಂಟ್ ಗ್ಯಾರಂಟಿ, 5 ವರ್ಷ ಫ್ರೀ ಸರ್ವಿಸ್ ವಾರಂಟಿ ಮಾಡ್ತೀವಿ ಸರ್. ಬ್ಯಾಂಗ್ಳೂರು ಅಂದರೆ ಮಾತ್ರ ಸರ್, ಅದೇ ಸರ್ ಬ್ಯಾಂಗ್ಳೂರು ಅಂದರೆ ಸರ್ ನಂಬರ್ ಬರುತ್ತಲ್ವ, ಅದಕ್ಕೆ ಕಾಲ್ ಮಾಡಿದ್ರೆ ಸಾಕು ಸರ್. ಲೋಕಲ್ ಅಂದರೆ ಫ್ರೀ ಡೆಲಿವರಿ ಮಾಡ್ತೀವಿ, 200 ಅಡ್ವಾನ್ಸು, ಬ್ಯಾಲೆನ್ಸ್ ಮನೇಲಿ ಕೊಡ್ಬೋದು ಸರ್. ಮನೆಗೆ ಬಂದು ಡೆಮೋ ತೋರಿಸಿನೇ ಕೊಡ್ತೀವಿ. ಔಟ್ಸೈಡ್ ಅಂದರೆ ಸರ್, ಅದು ಬ್ಯಾಂಗ್ಳೂರು ಬಿಟ್ಟು ಔಟ್ಸೈಡ್ ಅಂದರೆ ನಿಮಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ. ಅದೇ ಅಮೌಂಟ್ ಮಾತ್ರ ಜಿಪೇ ಇಲ್ಲಾಂದರೆ ಫೋನ್ಪೇನಲ್ಲಿ ಕಳಿಸಿದ್ರೆ ಪಕ್ಕ ಕಳಿಸ್ಕೊಡ್ತೀವಿ ಸರ್, 100% ಕಳಿಸ್ಕೊಡ್ತೀವಿ. ಇಲ್ಲ, ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸರ್, ಯಾಕಂದರೆ ನಾವು ಮಾಡೋಕ್ಕೆ ಆಗಲ್ಲ. ನಾವು ಮಾಡೋದು ಓನ್ಲಿ ಕ್ಯಾಶ್ ಮಾಡಿದ್ರೆ ಖಂಡಿತವಾಗಿ ಕಳಿಸ್ತಾ ಇದ್ವಿ. ಪ್ರೊಫೆಷ್ನಲ್ ಕೊರಿಯರ್ ಸರ್, ರೆಗ್ಯುಲರ್ ಪ್ರೊಫೆಷ್ನಲ್ ಕೊರಿಯರು, ಅದರಲ್ಲೇ ಕಳಿಸ್ಕೊಡ್ತೀವಿ. ನೋಡಿರಿ ಸರ್, ಮಾತಾಡ್ತಾ ಇದ್ವಿ, ರೆಡಿ ಆಯ್ತು ಸರ್. ಪೀನಟ್ಸ್ ಒಂದು ಬ್ಲಾಕ್ ಡಾಟ್ಸ್ ಸಂಕ್ರಾಂತಿಗೆಲ್ಲ ಉರುತ್ತಾರಲ್ವ ಸರ್, ಇದರಲ್ಲಿ ಯಾವ್ದು ಬೇಕಾದ್ರೆ ಕಡಲೆಕಾಳು, ಕಡಲೆ ಬೆಲೆ, ಉದಿನ ಬೆಲೆ, ಪಾಯಸ ಮಾಡೋಕ್ಕೆ ಬಾದಾಮಿ, ಗೋಡಾಂಬಿ, ದ್ರಾಕ್ಷಿ ಯಾವುದು ಬೇಕೋ ಹಾಕೋಬೋದು ಸರ್. ಒಂದೇ ಒಂದು ಡ್ರಾಪ್ಸ್ನು ಆಯಿಲೇ ಬೇಕಾಗಿಲ್ಲ ಸರ್. ಬೇಕಂಥವ್ರಿಗೆ ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ವಿತೌಟ್ ಆಯಿಲ್. ಯಾವುದಂದ್ರೆ ಒಂದು ಬ್ಲ್ಯಾಕ್ ಡಾಟ್ಸ್ ಇರುತ್ತೆ ನೋಡಿರಿ ಸರ್.